ಗುವಾಹಟಿ ಸ್ಕೈಡೈವಿಂಗ್ ಕ್ಲಬ್ನ ತಂಡ ಈಗಷ್ಟೇ ವಿಮಾನದಿಂದ ಕೆಳಗೆ ಜಿಗಿಯಿತು. ಬಾನ್ನೆಗೆತ ಅಂದ್ರೆ ಸ್ಕೈಡೈವಿಂಗ್ ಹುಚ್ಚು ಸಾಹಸದಂತೆ ಕಾಣಬಹುದು. ಆದ್ರೆ ವಿಮಾನದಿಂದ ಸುಮ್ಮನೆ ಹಾರಿ ಹಗ್ಗವನ್ನ ಎಳೆಯುವುದರ ಆಚೆಗೂ ಅದರಲ್ಲಿ ತಿಳಿಯಲು ವಿಷಯವಿದೆ. ಬಾನಿನಿಂದ ನೆಗೆಯುವವರು ತಮ್ಮ ನೆಗೆತವನ್ನ ಅಂಕಿಯಲ್ಲಿ ಇಡಬಲ್ಲರು. ಅವರು ಅಲ್ಲಿ ಕೂರಬಹುದು, ಇನ್ನೊಬ್ಬರನ್ನ ಹಿಂಬಾಲಿಸಬಹುದು, ತಿರುಗಬಹುದು, ತಲೆ ಕೆಳಗು ಮಾಡಿ ಹಾರಬಹುದು, ತೇಲಬಹುದು, ಹಾಗೂ ಒಬ್ಬರ ಮೇಲೊಬ್ಬರು ಸಾಗಬಹುದು. ಕೆಲವೇ ಕೆಲವು ಅಡಿಗಳಷ್ಟು ಕೆಳಗೆ ಬೀಳುವಾಗ ನಮ್ಮಿಂದ ಹೆಚ್ಚೇನೂ ಮಾಡಲಾಗುವುದಿಲ್ಲ. ಹಾಗಾದರೆ ಬಾನಿನಲ್ಲಿ ಸಾವಿರಾರು ಅಡಿ ಕೆಳಗೆ ಬೀಳುವಾಗ ಏನಾಗಬಹುದು? ಗುರುತ್ವಾಕರ್ಷಣೆಯಿಂದಾಗಿ ವಸ್ತುಗಳು ನೆಲದ ಕಡೆ ಬಿರುಸಿನಿಂದ ಸಾಗುತ್ತವೆ ಎಂದು ನಾವು ಶಾಲೆಯಲ್ಲಿ ಕಲಿತಿದ್ದೇವೆ. ಆದ್ರೆ ಬಾನಲ್ಲಿ ಸಾವಿರಾರು ಅಡಿ ಕೆಳಗೆ ಹಾರುವಾಗ ಇನ್ನೊಂದು ಬಲ ಹುಟ್ಟಿಕೊಳ್ಳುತ್ತೆ, ಅದೇ ಗುರುತ್ವಾಕರ್ಷಣೆ. ನಮ್ಮನ್ನು ನೆಲದ ಕಡೆ ಎಳೆಯುತ್ತದೆ, ಆದರೆ ನಾವು ಬೀಳುವಾಗ ಗಾಳಿಯ ಅಣುಕೂಟಗಳು ನಮ್ಮ ಕಡೆಗೆ ನುಗ್ಗುತ್ತಿರುತ್ತವೆ. ಒಂದೊಂದು ಅಣುಕೂಟವು ನಮಗೆ ಡಿಕ್ಕಿ ಹೊಡೆದಾಗ ನಮ್ಮ ಮೈಗೆ ಎದುರಾಗಿ ಅಲ್ಲಿ ಒಂದು ಬಲ ಹುಟ್ಟಿಕೊಳ್ಳುತ್ತದೆ. ಒಂದು ಅಣುಕೂಟದಿಂದ ಹುಟ್ಟುವ ಬಲ ಏನೇನೂ ಅಲ್ಲದಿರಬಹುದು, ಆದರೆ ಎಲ್ಲಾ ಚಿಕ್ಕ ಚಿಕ್ಕ ಗಾಳಿಯ ಅಣುಕೂಟಗಳ ಬಲ ಒಟ್ಟಾಗಿ ಸೇರಿ ದೊಡ್ಡ ಎಳೆತದ ಬಲವಾಗುತ್ತದೆ. ಅದು ಗುರುತ್ವಕ್ಕೆ ಎದುರಾಗಿ ನಮ್ಮನ್ನು ಮೇಲಕ್ಕೆ ತಳ್ಳುತ್ತದೆ. ಓಡುತ್ತಿರುವ ಕಾರಿನ ಕಿಟಕಿಯೊಳಗಿಂದ ನೀವು ಕೈ ಹೊರಚಾಚಿದರೆ ಗಾಳಿ ಎಳೆತದ ಬಲ ಉಂಟಾಗುವುದು ನಿಮಗೆ ತಿಳಿಯುತ್ತದೆ. ವಿಮಾನದಿಂದ ಕೆಳಗೆ ಹಾರಿದ ಕೂಡಲೇ ಗುರುತ್ವಕ್ಕೆ ಎದುರಾಗಿ ಅಷ್ಟೊಂದು ಗಾಳಿ ಎಳೆತವಿರುವುದಿಲ್ಲ, ಹಾಗಾಗಿ ಹಾರಿದವರು ನೆಲದ ಕಡೆ ಬಿರುಸಿನಿಂದ ಸಾಗುತ್ತಾರೆ. ಅವರ ಬೀಳುವ ವೇಗ ಹೆಚ್ಚುತ್ತಿದ್ದಂತೆ ಗಾಳಿ ಎಳೆತದ ಬಲವೂ ಹೆಚ್ಚುತ್ತದೆ. ಹೆಚ್ಚೆಚ್ಚು ಗಾಳಿಯ ಅಣುಕೂಟಗಳ ಬಲ ಅವರ ಮೈಯನ್ನು ಒತ್ತುತ್ತಿರುವುದರ ಅನುಭವವು ಅವರಿಗೆ ಆಗುತ್ತದೆ. ಆದರೆ ಇದರಿಂದ ನಮಗೆ ನಮ್ಮ ಮೈ ಮೇಲೆ ಹಿಡಿತ ಸಿಗುತ್ತದೆ. ಗಾಳಿಗೆ ಎದುರಾಗಿ ತಳ್ಳುತ್ತಾ ತಿರುಗಿ ಬೀಳುವುದನ್ನು ತಡೆಯಬಹುದು. ಈಗ ನಾನು ಬ್ಯಾಂಕ್ಸ್ ಒಟ್ಟಿಗೆ ಕೆಳಗೆ ಹಾರಬೇಕು ಅನ್ಕೊಂಡ್ರೆ ಒಂದೇ ವೇಗದಲ್ಲಿ ನಾವು ಬೀಳ್ಬಹುದಾ? ಸ್ವಾತಿ ನನಗಿಂತ ತೆಳ್ಳಗಿರೋದ್ರಿಂದ ಅವಳು ಬೇಗ ಬೀಳ್ತಾಳೆ ಅಂತ ನೀವು ಅನ್ಕೋಬಹುದು, ಆದ್ರೆ ಅವಳು ನನಗಿಂತ ಹಗುರ ಇರೋದ್ರಿಂದ ಅವಳು ನಿಧಾನಕ್ಕೆ ಬೀಳೋ ಸಾಧ್ಯತೆ ಇದೆ. ಗಾಳಿಯ ಅಣುಕೂಟಗಳಿಗೆ ಎದುರಾಗಿ ಒಡ್ಡುವ ನನ್ನ ಮೇಲ್ಮೈಯನ್ನು ಕಡಿಮೆ ಮಾಡುವುದರ ಮೂಲಕ ಗಾಳಿ ಎಳೆತವನ್ನು ಕಡಿಮೆ ಮಾಡಿ ನಾನು ಬ್ಯಾಂಕ್ಸ್ನ ಜೊತೆಯಲ್ಲೇ ಇಳಿಯಬಹುದು. ಕೆಳಗೆ ಬೀಳುವ ವೇಗವನ್ನು ಹೆಚ್ಚಿಸಲು ಇಲ್ಲವೇ ತಗ್ಗಿಸಲು ಅಷ್ಟೇ ಅಲ್ಲದೆ ಬೇರೆ ಉದ್ದೇಶಗಳಿಗೂ ಗಾಳಿ ಎಳೆತವನ್ನು ಬಳಸಿಕೊಳ್ಳಲಾಗುತ್ತದೆ. ನಿಮ್ಮ ತೋಳು ಹಾಗೂ ಕಾಲುಗಳನ್ನು ಹೊರಚಾಚುವುದರಿಂದ ನಿಮ್ಮ ಪಾದಗಳ ಬಳಿ ಹೆಚ್ಚಿನ ಗಾಳಿಯ ಹರಿವು ಉಂಟಾಗುತ್ತದೆ. ಇದರಿಂದ ನಿಮ್ಮ ಮೈ ಯಾವ ಕಡೆ ವಾಲಿದೆಯೋ ಆ ಕಡೆ ತಳ್ಳಲ್ಪಡುತ್ತದೆ. ಇದಕ್ಕೆ ಟ್ರ್ಯಾಕಿಂಗ್ ಅಂದರೆ ಅಡ್ಡಾಗುವಿಕೆ ಎನ್ನುತ್ತಾರೆ. ಎಳೆತದ ಬಲವನ್ನು ಬಳಸಿಕೊಳ್ಳಲು ಗಾಳಿಯು ನಿಮ್ಮನ್ನು ಜೋರಾಗಿ ತಳ್ಳಬೇಕು, ಅದಕ್ಕಾಗಿ ನೀವು ಕೂಡ ಅಷ್ಟೇ ಬಿರುಸಿನಿಂದ ಸಾಗಬೇಕು. ಅದಕ್ಕಾಗಿ ನೀವು ಮೇಲಿಂದ ಈಜುಕೊಳ್ಳಕ್ ಹಾರುವಾಗ ಟ್ರ್ಯಾಕಿಂಗ್ ಮಾಡಕ್ ಆಗಲ್ಲ. ಬಾನ್ನೆಗೆತಗಾರರು ತಾವು ಇದ್ದಲ್ಲಿಯೇ ತಿರುಗುತ್ತಾ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಗಾಳಿಯಲ್ಲಿ ತೇಲಬಹುದು. ಹಾಗೆಯೇ ಗಾಳಿಗೆ ಮೈ ಒಡ್ಡುವುದನ್ನು ಬದಲಾಯಿಸುತ್ತಾ ಕೂರುವುದು, ನಿಲ್ಲುವುದು ಮತ್ತು ತಲೆ ಕೆಳಗೆ ಮಾಡಿ ಆಟವಾಡಬಹುದು. ಈ ನಿಲುವುಗಳಲ್ಲಿ ಕಡಿಮೆ ಗಾಳಿಯ ಅಣುಕೂಟಗಳು ಅವರ ಮೈಗೆ ಬಡಿಯುವುದರಿಂದ ಬಾನ್ನೆಗೆತಗಾರರು ಗಂಟೆಗೆ 320 ಕಿಲೋಮೀಟರ್ನಷ್ಟು ವೇಗದಿಂದ ಕೂಡ ಸಾಗಬಲ್ಲರು. ಆದರೆ ಇಷ್ಟೊಂದು ವೇಗದೊಂದಿಗೆ ನೆಲ ಮುಟ್ಟಲು ಬಾನ್ನೆಗೆತಗಾರರು ಬಯಸುವುದಿಲ್ಲ. ಭೂಮಿಯ ಗುರುತ್ವದ ಪರಿಣಾಮವನ್ನ ಅವರು ಬದಲಾಯಿಸಲಾರರು. ಹಾಗಾಗಿ ವೇಗವನ್ನು ಕಡಿಮೆ ಮಾಡುತ್ತಾ ಮೆಲ್ಲಗೆ ಇಳಿಯಲು ಅವರು ಗಾಳಿ ಎಳೆತದ ಬಲವನ್ನು ಬಳಸಿಕೊಳ್ಳುತ್ತಾರೆ. ಬೀಳುವ ವೇಗವನ್ನು ತಗ್ಗಿಸಬೇಕೆಂದಾಗ ಅವರು ಪ್ಯಾರಚೂಟ್ ಬಿಚ್ಚುತ್ತಾರೆ. ಪ್ಯಾರಚೂಟ್ ಅಗಲ ಇರೋದ್ರಿಂದ ನಮ್ಮ ವೇಗ ಕಡಿಮೆಯಾಗಿ ನಾವು ಹಾಯಾಗಿ ನೆಲಕ್ಕೆ ಇಳಿಬಹುದು. ಬಾನ್ನೆಗೆತ ಫಿಸಿಕ್ಸ್ನ ಕಟ್ಟಲೆಗಳನ್ನ ಪಾಲಿಸೋದಿಲ್ಲ ಅಂತ ಅನ್ನಿಸ್ಬೋದು, ಆದ್ರೆ ಬಾನ್ನೆಗೆತ ಕೂಡ ಗಾಳಿಯೊಂದಿಗಿನ ಆಟ. ಬಾನ್ನೆಗೆತದಷ್ಟೇ ಬೆರಗಿನ ಬೇರೆ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.